ಹಾ ಇಲ್ಲಿ ನೋಡ್ರವ್ವ, ನಮ್ಮದು ಕಿನೋವಾ ಗಾಡಿ ಈಸ್ ಗೆಟಿಂಗ್ ರಿಪೇರ್ಡ್. ಇದೇನು ಅದಕ್ಕೇನಂತಾರಪ್ಪ ಸ್ಪೇರ್ ಕಂಟ್ರೋಲರ್, ಕಂಟ್ರೋಲರ್ ಅಲ್ಲಿ ಬಿಳಿ ಬಿಳಿ ಕಣ್ಣದ್ ಕಾಣ್ತೀವಿ, ಇಲ್ಲಿ ಕಾಣ್ತಿದ್ಯಲ್ಲ ಇದ ಕಂಟ್ರೋಲರ್. ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಒರಿಜಿನಲ್ ನಂದು ಗಾಡಿದು ಒರಿಜಿನಾಲಿಟಿ ಹಾಳಾಗೋಯ್ತು ನೋಡಿ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಹ್ಯಾಂಡ್ ಫಿಕ್ಸ್ ಮಾಡ್ತಾವ್ರೆ, ಇದಕ್ಕೆ ಎಷ್ಟು ದಿನ ಬಾಳಿಕೆ ಹೋಯ್ದು ದೇವ್ರೇ ಬಲ್ಲ. ಒಕಿನೋವಾನೇ ಒಕಿನೋವಾನೇ ಆದ್ರೆ ಇದು ಎಷ್ಟು ವರ್ಷ ಯೂಸ್ ಮಾಡದೆ ಪ್ರೀವಿಯಸ್ಲಿ, ಇದು ಬಿಚ್ಕ ಬಂದಿರೋ ಗಾಡಿಯಲ್ಲಿ ಎಷ್ಟು ವರ್ಷ ಇದು ಯೂಸ್ ಆಗದೆ, ಮುಂದಕ್ಕೆ ಇನ್ನು ಎಷ್ಟು ವರ್ಷ ಬರ್ತದೋ, ಎರಡು ದಿನಕ್ಕೆ ಮೂರು ದಿನಕ್ಕೆ ಮಟ್ಟ ಇದು ನೆಗದು ಬಿದ್ದೋದ್ರೆ ಏನ್ ಮಾಡೋದು ನಾವು ಗೊತ್ತಿಲ್ಲ ನಮ್ಗೆ. ಹಿಂಗೆ ಇವ್ರು ಮಾಡಿಸ್ತಾ ಹೊರ್ತಾವ್ರ ರಿಪೇರಿ ಮಾಡಿಸ್ತಾವ್ರ ಇವ್ರು ಸರ್ ಸಾರ್ ಮಾಡಿಸ್ತಿರೋರು ಇವರು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಉದಯ್ ಕುಮಾರ್. ಇವ್ರಿಗೆ ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೋ ನಗು ಬರ್ತದೋ ಏನೋ ವಿಚಿತ್ರ. ಅಲ್ಲ ನಗು ನಗರ ನಾನು ಮಧ್ಯಾಹ್ನ ದಾರಿಲ್ಲೆಲ್ಲಾರ ಸಿಕ್ಕಾಕೊಂಡ್ಬಿಟ್ರೆ ಹಿಂಗೇನೆ ಮತ್ತಿರ್ಗ ಹಿಂಗೆ ಗಡಿಬಿಡಿ ಆಗ್ಬಿಟ್ಟು ಅವಾಗ ನಗಾಡೋದ್ ನಾನು. ಅವಾಗ ಕೇಳ್ರಪ್ಪ ನಾನು ನಗಬೇಕು ಹೇಳ್ಬೇಕು ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ ಈಗ. ಅದಕ್ಕೆ ಕೊಡ್ರಿ ನೀವು ಅದನ್ನ ನನ್ನ ಕೈ ನನ್ನ ಕಸ್ಟಡಿಲಿ ಇರ್ತದೆ. ಮತ್ತಿರ್ಗ ಏನಾರು ಹಾಳಾಗಿ ಹೋದ್ರೆ ಮತ್ತಿರ್ಗ ರಿಪೇರಿ ಮಾಡಿಸಿ ಇಟ್ಟಿರೋಣ, ರಿಪ್ಲೇಸ್ ಮಾಡಕ್ಕೆ ಅಂತಂದ್ರೆ ಕೊಡಕ್ಕಿಲ್ಲ ಅಂತೀರಿ. ಇದು ನೀವು ಒರಿಜಿನಲ್ ತರಿಸಬೇಕು, ತರ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಬಿಡಿ ಸಿಂಪಲ್. ಹಾ ಮಾಡ್ಲಿ ಮತ್ತೆ ಮತ್ತೆ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ತಿರೋದು, ಈ ವಿಡಿಯೋ ಮಾಡ್ತಿರೋದು ಯಾರಿಗೆ? ಓನರಿಗೆ ಕಳ್ಸಕ್ಕೆ. ನೋಡ್ರಿ ಒರಿಜಿನಾಲಿಟಿ ಹಾಳು ಮಾಡಿದಿರಿ ನನ್ನ ಸ್ಕೂಟ್ರದು. ಈಗ ಅಲ್ಲಿ ಏನ್ ಕಾಣ್ತಾ ಇತ್ತಲ್ಲ ಬಣ್ಣ, ಆ ಬಣ್ಣದ ಸ್ಪೇರ್ ಇಲ್ಲಿಗೆ ಹಾಕ್ಬೇಕಾಗಿತ್ತು, ಹಾಕಿಲ್ಲ. ಮೋಸ ಮೋಸ, ಸೂಪರ್ ಮೋಸ, ಹೈ ಕ್ಲಾಸ್ ಮೋಸ. ಇದನ್ನ ನಮಗೆ ನೋಡ್ರಿ ಈಗ ಹೆಂಗ್ ಕಾಣಿಸ್ತಾ ಇದೆ, ಆ ಕಡೆ ಬಣ್ಣ ಈ ಕಡೆ ಬಣ್ಣ. ಹಾ ಅಂತದ್ರಲ್ಲಿ ಇದಕ್ಕೆ ಪೇಂಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ನಮ್ಮ ಸಾರ್ ಹೇಳ್ತಾರೆ. ಇವರು ಶೋರೂಮ್ ಓನರು ಬಂದಿರಲ್ಲ ಮೊನ್ನೆ, ಅವರು ಪೇಂಟಿಂಗ್ ಮಾಡಿಸ್ಕೊಂಡ್ರೆ ಅದೆಲ್ಲ ಪೇಂಟಿಂಗ್ ಮಾಡಿಸಿದ್ರೆ ಒರಿಜಿನಾಲಿಟಿ ಇನ್ನೂ ಅಳಬಿದ್ದಲ್ವಾ. ಕಳ್ಳರು ಮಾಡ್ತಾರೆ ಗೊತ್ತಾ, ಕಳ್ಳರು ಕಳ್ಳರು ಮಾಡ್ತಾರೆ ಗೊತ್ತೇನ್ರಪ್ಪ, ಗಾಡಿ ತಗೊಂಡ್ಬಿಟ್ಟು ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ನಿಮ್ದು ಅಲ್ಲಕ್ಕೆ ಅಲ್ಲ ಇದು ನಮ್ಮದೇ ಸ್ವಂತದ್ದು ಅನ್ನೋ ತರ ಮಾಡ್ತಾರಲ್ಲ, ಚಾಸಿ ನಂಬರು ಚೇಂಜ್ ಮಾಡ್ತಾರೆ ಗೊತ್ತಿರೋಣಪ್ಪ ನಿಂಗೆ ಅಂತಂತ ಕಳ್ಳರು. ಹ್ಞೂ ಗೊತ್ತಿರುವ ನಿಂಗೆ, ಚಾಸಿ ನಂಬರ್ ಪ್ರೆಸ್ ಮಾಡ್ಬಿಟ್ಟು ಚೇಂಜ್ ಮಾಡ್ತಾರಲ್ಲ ಏನರು ಇದ್ರಲ್ಲಿ ಸುತ್ತಿ ಗಿತ್ತಿಲ್ಲೆಲ್ಲ ಹಿಡಿದ್ಬಿಟ್ಟು ಚಾಸಿ ನಂಬರ್ ಚೇಂಜ್ ಮಾಡ್ತಾರೆ ಅಂತಂತ ಕಳ್ಳತನವೆಲ್ಲ ನಡೆಯುವಾಗ ಇಂಥದ್ದೊಂದು ಮಾಡ್ಬಿಟ್ಟು ಕೇಳ್ರಿ ನನ್ ಯಾಕೆ ಹೋಗ್ಬಾರ್ದು ಇಕ್ಕಂದ್ರೆ ಕನ್ಸ್ಯೂಮರ್ ಕಮಿಷನ್ ಕೋರ್ಟಿಗೆ. ಇವಾಗ ಕನ್ಸ್ಯೂಮರ್ ಕಮಿಷನ್ಗೆ ನಾನು ಕಂಪ್ಲೇಂಟು ಬರ್ದಿದ್ದೀನಿ ಅಂತದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಅದಕ್ಕೆ ಏನ್ ಹೇಳ್ತಾರೆ ಎರರ್ ಅವ್ರು ಏನು ಅಂದೇ ಇಲ್ಲ ಇನ್ನೂ, ಅದೇ ದೊಡ್ಡ ಇದಾಗ ಪ್ಲಸ್ ಪಾಯಿಂಟ್ ಆಯ್ತು ನಮಗೆ. ಇಡ್ದಿನ ಆದ್ರೂ ಸುಮ್ಮನೆ ಕೂತಿರೋದು ಯಾಕೆ ಮತ್ತೆ ಅಲ್ಲನಪ್ಪ, ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ಬೇಕು ಬೇಡುವ. ಕಾಲ್ ಸೆಂಟರ್ ಇರೋದೇನಕ್ಕೆ ಮತ್ತೆ, ಕಾಲ್ ಸೆಂಟರ್ ಇರೋದು ಅದಕ್ಕೆ ಮತ್ತೆ, ಅವೆಲ್ಲವೂ ಅದು ಅದಕ್ಕೇನಂತಾರೆ ವಾಣಿಜ್ಯ ಅಂದ್ರೆ ಅದೇ ನೀವು ಕಟ್ತೀವಿ ವಾಣಿಜ್ಯ ತೆರಿಗೆ ಕಟ್ತಿರಲ್ಲಪ್ಪ ಅದೇ ಅದ ವಾಣಿಜ್ಯ. ಬಿಸ್ನೆಸ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೆಳಗಡೆ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಪರ್ಮಿಷನ್ ಬೇಕು ಅವ್ರಿಗೆ ಅಂತ ಹೇಳಿದ್ರೆ ಇದೆಲ್ಲ ಉಂಟು. ಇಷ್ಟು ಗಂಟೆಗಳು ಕಾಲ್ ಸೆಂಟರ್ ಓಪನ್ ಇಡಬೇಕು, ಕಾಲ್ ಸೆಂಟರ್ಗೆ ನಾ ಮೇಲ್ ಕಳ್ಸಿದ್ರೆ ಅವ್ರು ರಿಪ್ಲೈ ಮಾಡ್ಬೇಕು, ಅವ್ರು ನಾವೇನ್ ಕೇಳಿರ್ತೀವೋ ಅದಕ್ಕೆ ರಿಪ್ಲೈ ಮಾಡ್ಬೇಕು. ಏನು ಮಾಡ್ದಲ್ಲ ಇಡ್ಕೊಂಡ್ ಕೂತವ್ರಲ್ಲಿ ಏನ್ ಮಾಡ್ಬೇಕು ಮತ್ತೆ, ಅದನ್ನೇ ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ನಾ ಪೊಲೀಸ್ ರಿಪೋರ್ಟ್ ಇರೋದು, ಈಗೇನ್ ಮಾಡ್ಬೇಕು ನಾನು ಅಂತ. ಕಾಲ್ ಸೆಂಟರ್ ಕಡೆಯಿಂದ ಮೋಸ ಆದಂಗೆ ಇಲ್ವೇನಪ್ಪ, ಮೋಸ ಅಂತ ಅಂದ್ರೆ ಅದಕ್ಕೆ ಕಾಲ್ ಸೆಂಟರ್ಗೆ ವಾಪಸ್ ನಾವು ಮಾಡೋದ ಅಥವಾ ಪೊಲೀಸರ ಕಂಪ್ಲೇಂಟ್ ಮಾಡೋದ ಅಥವಾ ಕನ್ಸ್ಯೂಮರ್ ಕಮಿಷನ್ಗೆ ಬರೋದು ಬೇರೆ, ಚೀಟಿಂಗ್ ಮಾಡ್ತಾರಲ್ಲ ಅದು ಬೇರೆ, ಅದು ಪೊಲೀಸರಿಗೆ ಬರ್ತದೆ ಸೀದಾ ಅಲ್ವೇನಾ. ಅಷ್ಟು ಗೊತ್ತಾಗಕ್ಕಿಲ್ಲ ಯಾಕೆ ಇವರೆಲ್ಲ ಜನಕ್ಕೆ. ಹಾ ಕೇಳ್ರಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ತಿಳ್ಕೊಳ್ಳಿ ಈ ವಿಡಿಯೋ ಕಡೆಯಿಂದ.